que la sobre la ley, pues la verdad. Sí, pero si es la mitad. ಊಟ ಹಸಿವಿ ನನಗೆ ಬಹಳ ನಾಚಿಗೆ ಊಟ ಮಾಡೋದು ರಸ್ತೆ ಇರಲ್ಲ ಬೇಡಿ ಬೇಡಿ ಕೇಳ್ತಿದ್ದೆ ರಸ್ತೆಯಲ್ಲಿ ಅಷ್ಟು ಹಸಿವೆ ಅಷ್ಟು ಬಾಯಿರಕ್ಕೆ ನಾಚಿಗೆ ಮರ್ಯಾದೆ ಎಂಬುದೇ ಇಲ್ಲ ಒಟ್ಟಾರೆ ಜೀವ ಇದ್ದೇವೆ ಅಷ್ಟೇ ಈ ನೋವು ಈ ಆಕ್ರಂದನ ಮುಗಿಲು ಮುಟ್ಟುತ್ತಿದೆ ಹೆತ್ತವರು ಮಕ್ಕಳಿಗಾಗಿ ಮಕ್ಕಳು ಅಪ್ಪನಿಗಾಗಿ ಕಾಯುತ್ತಿರೋ ಕರುಣಾಜನಕ ಕಥೆಗಳು ಕಣ್ಣೀರು ಬರಿಸುತ್ತಿವೆ ಇವರ ನೋವು ಆಕ್ರಂದನ ಹತಾಶೆಯ ಹಿಂದೆ ಒಂದು ಭಾರಿ ಮೋಸದ ಜಾಲ ಇದೆ ಆ ಜಾಲದಲ್ಲಿ ಸಿಲುಕಿದ ನಮ್ಮ ರಾಜ್ಯದ ಲಕ್ಷಾಂತರ ಮಂದಿ ತಪ್ಪಿಸಿಕೊಳ್ಳಲಾಗದೆ ವಿಲವಿಲನೆ ಒದ್ದಾಡುತ್ತಿದ್ದಾರೆ ಹಾಗಾದ್ರೆ ಆ ಭಾರಿ ಮೋಸದ ಜಾಲ ಯಾವುದು ಅಮಾಯಕರು ಆ ಜಾಲದೊಳಗೆ ಹೇಗೆ ಸಿಲುಕುತ್ತಾರೆ ಅನ್ನೋದರ ರಹಸ್ಯ ಬಯಲು ಮಾಡಲು ಕವರ್ ಸ್ಟೋರಿ ತಂಡ ಕಾರ್ಯಾಚರಣೆಗೆ ಇಳಿಯಿತು ಆಗ ನಮ್ಮ ಮುಂದೆ ಸೌದಿ ಅರೇಬಿಯಾ ಎಂಬ ಶ್ರೀಮಂತ ರಾಷ್ಟ್ರದ ಹೆಸರಲ್ಲಿ ನಡೆಯುತ್ತಿರೋ ಕರಾಳ ದಂಧೆಯ ವಿಕೃತ ರೂಪಗಳ ವಿರಾಟ ದರ್ಶನವಾಯಿತು ಇಬ್ರಾಹಿಂ ಇವರನ್ನ ಭೇಟಿಯಾಗಲು ಬಲವಾದ ಕಾರಣ ಇದೆ ಇವರು 2004 ಸೌದಿ ಅರೇಬಿಯಾ ಎಂಬ ಮರೀಚಿಕೆಯ ಬೆನ್ನತ್ತಿ ಹೊರಟಿದ್ರು ಈ ರೀತಿ ಕೈಯಲ್ಲಿ ಬ್ಯಾಗ್ ಮನಸ್ಸಲ್ಲಿ ಮಣಭಾರ ಸಂಭ್ರಮ ಹೊತ್ತು ಸೌದಿ ಅರೇಬಿಯಾದ ವಿಮಾನ ಹತ್ತಿದ ಇಬ್ರಾಹಿಂ ಗತಿ ಏನಾಗುತ್ತೆ ಬರೀ ಇಬ್ರಾಹಿಂ ಮಾತ್ರ ಅಲ್ಲ ಇಬ್ರಾಹಿಂನಂಥ ನೂರಾರು ಸಾವಿರಾರು ಲಕ್ಷಾಂತರ ಯುವಕರು ಸೌದಿ ಅರೇಬಿಯಾಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ತೀವಿ ಮನೆಯವರಿಗೆ ಸುಖ ಸಂತೋಷ ತರ್ತೀವಿ ಅನ್ನೋ ಆಸೆ ಹೊತ್ತು ವಿಮಾನ ಹತ್ತೋ ಯುವಕರ ಗತಿ ಏನಾಗುತ್ತೆ ಅವರು ಅಲ್ಲಿ ಪಡೋ ಚಿತ್ರಹಿಂಸೆ ಹೇಗಿರುತ್ತೆ ಅಷ್ಟೇ ಅಲ್ಲ ಇಲ್ಲಿನ ಏಜೆಂಟ್ಗಳು ಅಲ್ಲಿನ ಭಾರತೀಯ ಎಂಬಸಿಗಳು ನಮ್ಮ ಯುವಕರನ್ನ ಅದು ಯಾವ ಪರಿ ಚಿತ್ರಹಿಂಸೆ ಕೊಡ್ತಾರೆ ಅನ್ನೋದ್ರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ನಾನು ವಿಜಯಲಕ್ಷ್ಮಿ ಶಿಬರೂರು ಈ ತರನೇ ಆಗ್ತಾರೆ ಯಾಕೆಂದ್ರೆ ಅವರು ಇಲ್ಲಿಂದ ಹೋಗುವಾಗ ಈ ತರ ಏನು ಗೊತ್ತಾಗುದಿಲ್ಲ ನಾನೇ ಹೋಗುವಾಗ ಡ್ರೈವರ್ ಕೆಲಸ ಅಂತ ಹೋಗಿದೆ ಅಲ್ಲಿ ಹೋಗಿ ನಾನು ಕುರಿತರನೇ ಆಗಿದೆ ಇಬ್ರಾಹಿಂಗೆ ತನಗಾಗಿರುವ ಮೋಸದ ಅರಿವಾಯಿತು ವೀಸಾ ಏಜೆಂಟ್ ಹಾಗೂ ಅರಬ್ಬಿಯ ನಡುವೆ ಅಪವಿತ್ರ ಮೈತ್ರಿ ಏರ್ಪಟ್ಟಿತ್ತು ವೀಸಾದಲ್ಲಿ ಒಳ್ಳೆಯ ಉದ್ಯೋಗ ಇರ್ತದೆ ಡ್ರೈವಿಂಗ್ ವೀಸಾ ಇರ್ಬೋದು ವೆಲ್ಡರ್ ತಂತ್ರಜ್ಞಾನ ಇಂಥ ಏನಾದರೂ ಸೇಲ್ಸ್ ಮ್ಯಾನ್ ಇಂಥದ್ದೆಲ್ಲ ವೀಸಾ ಇರ್ತದೆ ಆದರೆ ಅಲ್ಲಿರುವಂಥ ಅರಬ್ ಮತ್ತು ಈ ಏಜೆಂಟರ ಮಧ್ಯೆ ಇರುವಂಥ ಸಂಬಂಧದಿಂದಾಗಿ ಆ ರೀತಿಯ ವೀಸಾ ಪಡ್ಕೊಂಡಿರ್ತಾರೆ ಆದರೆ ಅಲ್ಲಿ ತಗೊಂಡು ಹೋಗಿ ಅವರು ಹಾಕುವಂಥದ್ದು ಅಲ್ಲಿಯ ಕುರಿ ಕಾಯಲಿಕ್ಕೆ ಒಂಟೆ ಕಾಯಲಿಕ್ಕೆ ಅದು ಈಗ ನೀರು ನೀರು ಒಂದು ಬಗೆಯಲ್ಲಿ ಇರ್ತಾರೆ ಕುರಿಗೆ ಕೊಡುವುದನ್ನೇ ನಾವು ಕುಡಿಯಬೇಕು ಅಲ್ಲಿ ಸ್ನಾನ ಮಾಡೋದು ಬಿಡಿ ಬಹಿರ್ದೆಸಿಗೆ ಹೋದ್ರೆ ತೊಳೆದುಕೊಳ್ಳಲು ನೀರಿಲ್ಲ ಶೇವಿಂಗ್ ಕಟ್ಟಿಂಗ್ ಅನ್ನ ಮರ್ತೇ ಬಿಡಬೇಕು ಅನಾರೋಗ್ಯ ಕಾಡಿದ್ರೆ ಅಳಬೇಕಷ್ಟೇ ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಅರಬ್ಬಿಯ ಚಾಟಿಯೇಟು ಚಿತ್ರಹಿಂಸೆ ಅರಬ್ಬಿಯ ಹತ್ರ ಸಂಬಳದ ಮಾತೆತ್ತಿದ್ರೆ ಮತ್ತಷ್ಟು ಚಡಿಯೇಟು ಬೀಳ್ತಿತ್ತು ಸೌದಿಯವರು ಏನಂದ್ರೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡುವುದಿಲ್ಲ ತಿಂಗಳಿಗೆ ದುಡಿಸುದು ಮಾತ್ರ ಅರಬ್ಬಿಯ ಹಿಂಸೆ ತಾಳಲಾರದೆ ಇಬ್ರಾಹಿಂ ಅಲ್ಲಿಂದ ಪರಾರಿಯಾದ್ರು ಅದ್ ಹೇಗೇಗೋ ಮಾಡಿ 1200 ದೂರದ ರಿಯಾದಿಗೆ ಓಡಿ ತಪ್ಪಿಸಿಕೊಂಡ್ರು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಇಬ್ರಾಹಿಂ ಅವರ ತಾಯಿಯ ಆರೋಗ್ಯ ಸ್ಥಿತಿ ಗಂಭೀರವಾಯಿತು ಭಾರತಕ್ಕೆ ಮರಳಲೇಬೇಕಾಗಿತ್ತು ಆದ್ರೇನ್ ಮಾಡೋದು ಕೈಯಲ್ಲಿ ಪಾಸ್ಪೋರ್ಟ್ ಇಲ್ಲ ನಕಲಿ ಪಾಸ್ಪೋರ್ಟ್ ಮಾಡಿಕೊಂಡು ಭಾರತಕ್ಕೆ ಮರಳಿದ್ರು ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಇಬ್ರಾಹಿಂ ಜೈಲು ಪಾಲಾದ್ರು ನಾನು ಸೌದಿ ಅರಬಿಗೆ ಹೋಗಿ ಈಗ ಎಸ್ಕೇಪ್ ಆಗಿ ಪಾಸ್ಪೋರ್ಟ್ ಏನು ಇಲ್ಲ ಈ ಥರ ನಾನು ಬಂದಿದೆ ಅಂತ ಇವರ ಹತ್ರ ಯಾರತ್ರ ಪೊಲೀಸ್ ಹತ್ರ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಏನಾಯ್ತಂದರೆ ನನ್ನನ್ನು ಅವರು ಎಂಟ್ರಿ ಮಾಡಿಬಿಟ್ರು ನಮ್ಮ ಪೊಲೀಸರ ಬಳಿ ತನ್ನ ಕರುಣಾಜನಕ ಕತೆ ಹೇಳಿದ್ರು ಪ್ರಯೋಜನವಾಗಿಲ್ಲ
ಕೊನೆಗೆ ಮನೆ ಅಡವಿಟ್ಟು 1 ಲಕ್ಷ ರೂಪಾಯಿ ಕೊಟ್ಟು ಜಾಮೀನಿನ ಮೇಲೆ ಇಬ್ರಾಹಿಂ ಜೈಲಿನಿಂದ ಹೊರಬಂದಿದ್ದಾರೆ. ಆದರೆ ಇವರ ಮೇಲೆ ಆತಂಕವಾದಿ ಅನ್ನೋ ಆರೋಪ ಹೊರಿಸಲಾಗಿದೆ. ಮಡದಿ ಅಜ್ರಾ ಈಗಲೂ ಬೀಡಿ ಕಟ್ಟುತ್ತಿದ್ದಾರೆ. ಮಕ್ಕಳು ಅರೆಹೊಟ್ಟೆಯಲ್ಲೇ ಇದ್ದಾರೆ. ಇಷ್ಟಕ್ಕೆ ಮುಗಿಯಲ್ಲ ಅರಬ್ ಆಕ್ರಂದನ. ಇದರ ಇನ್ನಷ್ಟು ಕರಾಳ ರೂಪ ತೋರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.